ವೆಲ್ಕಮ್ ಬ್ಯಾಕ್ ರಾಮೇಶ್ವರ ಕೆಫೆಯಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಘಟನಾ ಸ್ಥಳಕ್ಕೆ ಬಿಡಿಟಿ ಎಸ್ ತಂಡ ಭೇಟಿಯನ್ನ ಕೊಟ್ಟಿದೆ ಘಟನಾ ಸ್ಥಳದಲ್ಲಿ ಬಿದ್ದಿರುವಂತಹ ವಸ್ತುಗಳನ್ನ ಈ ಬಿಡಿಟಿ ಎಸ್ ತಂಡ ಪರಿಶೀಲನೆಯನ್ನ ಮಾಡ್ತಾ ಇರುವಂಥದ್ದು ಯಾವ ವಸ್ತು ಸ್ಫೋಟ ಆಗಿದೆ ಅಂತ ತಪಾಸಣೆಯನ್ನ ಮಾಡಲಾಗ್ತಾ ಇದೆ ಈಗಾಗಲೇ ಎಲ್ಲ ಆಯಾಮಗಳಲ್ಲಿ ಈಗಾಗಲೇ ಪರಿಶೀಲನೆ ಪ್ರಾರಂಭ ಆಗಿದೆ ಸ್ಫೋಟಕ್ಕೆ ಬಳಸಿರುವ ವಸ್ತುಗಳ ಬಗ್ಗೆ ಪರಿಶೀಲನೆ ಮಾಡಲಾಗ್ತಾ ಇದೆ ಇನ್ನ ಈ ಒಂದು ಪರಿಶೀಲನೆಯಲ್ಲಿ ಸ್ಫೋಟದ ತೀವ್ರತೆ ಎಷ್ಟು ಅನ್ನೋ ಬಗ್ಗೆ ತನಿಖೆ ಕೂಡ ಪ್ರಾರಂಭ ಆಗಿರುವಂಥದ್ದು ಬಾಂಬ್ ಸ್ಫೋಟದ ತನಿಖಾ ತಂಡವಾಗಿರುವಂತಹ ಬಿ ಡಿ ಟಿ ಎಸ್ ಟೀಮ್ ಈಗಾಗಲೇ ಆ ಹೋಟೆಲ್ಗೆ ಬಂದಿರುವಂಥದ್ದು ಈಗಾಗಲೇ ಅಲ್ಲಿ ಸ್ಫೋಟ ಆಗಿರುವಂತಹ ವಸ್ತುಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ ಆ ಒಂದು ಪರಿಶೀಲನೆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ತನಿಖೆಗಳನ್ನು ಮಾಡಬೇಕಾಗುತ್ತೆ ಅದು ಎಷ್ಟು ತೀವ್ರತೆಯಲ್ಲಿ ಸ್ಫೋಟ ಆಗಿದೆ ಅಲ್ಲಿ ಯಾವ ವಸ್ತುಗಳು ಸ್ಫೋಟ ಆಗಿದೆ ಆ ಸ್ಫೋಟಕ್ಕೆ ಏನು ಯೂಸ್ ಆಗಿದೆ ಅದೆಲ್ಲದ್ರ ಬಗ್ಗೆ ಎಲ್ಲ ಆಯಾಮಗಳಲ್ಲಿ ಈ ಒಂದು ತನಿಖೆ ಮಾಡಲಾಗುತ್ತೆ ಈಗಾಗಲೇ ಬಾಂಬ್ ಸ್ಫೋಟದ ತನಿಖಾ ತಂಡವಾಗಿರುವಂಥ ಬಿ ಡಿ ಟಿ ಎಸ್ ಟೀಮ್ ಬಂದಿರುವಂಥದ್ದು ಈಗಾಗಲೇ ತನಿಖೆ ಪ್ರಾರಂಭ ಆಗಿರುವಂಥದ್ದು ಈ ಒಂದು ಸ್ಫೋಟ ಆದ ಸಂದರ್ಭದಲ್ಲಿ ಅಂದ್ರೆ ಸ್ಫೋಟ ಆದ್ಮೇಲೆ ಈಗಾಗಲೇ ಎಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ ಎಲ್ಲಾ ಆಯಾಮಗಳಲ್ಲಿ ಈಗ ತನಿಖೆಗನ್ನ ಕೂಡ ಪ್ರಾರಂಭ ಆಗಿರುವಂಥದ್ದು ಮತ್ತೊಂದು ಕಡೆ ಗಾಯಾಳುಗಳನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಇನ್ನು ಇಲ್ಲಿ ಯಾವೆಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಬಹುದು ಅಷ್ಟು ಆಯಾಮಗಳಲ್ಲಿ ಈಗ ತನಿಖೆ ಪ್ರಾರಂಭ ಆಗಿದೆ ಈಗಾಗಲೇ ಎಲ್ಲ ಅಧಿಕಾರಿಗಳು ಅಲ್ಲಿ ಮೊಕ್ಕಾಂ ಹೂಡಿದ್ದಾರೆ ಈಗಾಗಲೇ ಪೊಲೀಸ್ ಟೀಮ್ ಕೂಡ ಅಲ್ಲೇ ಇರುವಂಥದ್ದು ಅಲ್ಲೆಲ್ಲವೂ ಕೂಡ ಒಂದು ರೀತಿಯಾಗಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಅಲ್ಲಿ ಯಾರನ್ನೂ ಕೂಡ ಬಿಡದಂಗೆ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ ಬ್ಯಾರಿಕೇಡ್ಗಳನ್ನು ಹಾಕಿ ಅಲ್ಲಿ ಈ ಒಂದು ತನಿಖೆಗೆ ಈ ಒಂದು ಪರಿಶೀಲನೆಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗದಿರಲಿ ಯಾವುದೇ ರೀತಿಯಾದಂತಹ ಡಿಸ್ಟರ್ಬೆನ್ಸ್ ಆಗದೇ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಖಾಕಿ ಪಡೆ ಕೂಡ ಅಲ್ಲೇ ಬೀಡು ಬಿಟ್ಟಿರುವಂಥದ್ದು ಈಗಾಗಲೇ ರಾಮೇಶ್ವರಂನ ಕೆಫೆಯಲ್ಲಿ ಆಗಿರುವಂತಹ ನಿಗೂಢ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆಗಳು ಪ್ರಾರಂಭ ಆಗಿದ್ದಾವೆ ತನಿಖೆಗಳು ಪ್ರಾರಂಭ ಆಗಿದ್ದಾವೆ ಇನ್ನು ಹೋಟೆಲ್ ಸಿಬ್ಬಂದಿ ಇರ್ಬೋದು ಮ್ಯಾನೇಜರ್ ಇರ್ಬೋದು ಹೋಟೆಲ್ನ ಮಾಲೀಕರಿರ್ಬೋದು ಅವರಿಂದಲೂ ಕೂಡ ಈಗಾಗಲೇ ಇನ್ನು ಪೊಲೀಸರು ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಇನ್ನ ಸಿ ಸಿ ವಿ ಫುಟೇಜ್ಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಹೋಟೆಲ್ನ ಹೊಳೆಭಾಗ ಇರುವಂತಹ ಎಲ್ಲ ಸಿ ಸಿ ಟಿ ವಿ ಫುಟೇಜ್ಗಳಿರ್ಬೋದು ಮತ್ತೆ ಹೊರಭಾಗದ ಇರುವಂತಹ ಸಿ ಸಿ ಟಿ ವಿ ಫುಟೇಜ್ಗಳಿರ್ಬೋದು ಹೊರಭಾಗದಲ್ಲಿ ಯಾರು ಬಂದ್ರು ಯಾರು ಹೋದ್ರು ಅಂದರೆ ಹೋಟೆಲ್ ಅಂದರೆ ಸರ್ವೇಸಾಮಾನ್ಯವಾಗಿ ಪಾರ್ಕಿಂಗಿಂದ ಇಂದ ಹಿಡಿದು ಹೋಟೆಲ್ ಎಂಟ್ರೆನ್ಸ್ ಕೂಡ ಇಷ್ಟಂತಹ ಸಿ ಸಿ ಟಿ ವಿಗಳನ್ನು ಅಳವಡಿಕೆ ಮಾಡಿರ್ತಾರೆ ಸರ್ವೇಸಾಮಾನ್ಯವಾಗಿ ನಾವು ಕೂಡ ಗಮನಿಸಿದೀವಿ ಕೂಡ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಕೂಡ ರಾಮೇಶ್ವರಂ ಕೆಫೆನಲ್ಲೂ ಕೂಡ ಎಲ್ಲ ಸಿ ಟಿ ವಿಗಳನ್ನು ಈಗ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈಗ ಒಂದು ಸುದ್ದಿ ಕೂಡ ಓಡಾಡ್ತಾ ಇದೆಯಲ್ಲ ಒಬ್ಬ ವ್ಯಕ್ತಿ ಬ್ಯಾಗ್ ಹಿಡ್ಕೊಂಡ್ ಬಂದಿದ್ದ ಆತನ ಏನು ದೃಶ್ಯಗಳು ಈಗ ಸಿ ಸಿ ವಿಯಲ್ಲಿ ಸೆರೆ ಆಗಿದೆ ಅನ್ನುವಂಥ ಒಂದು ಸುದ್ದಿ ಇದೆಯಲ್ಲ ಅದರ ಒಂದು ಆಯಾಮದಲ್ಲೂ ಕೂಡ ಈಗ ತನಿಖೆ ಪ್ರಾರಂಭ ಆಗಿರುವಂಥದ್ದು ಮತ್ತೊಂದು ಕಡೆ ಅಡಿಗೆ ಮನೆ ಇಡ್ಕೊಂಡು ಆ ಓವೆನ್ಗಳು ಇಟ್ಕೊಂಡು ಎಲ್ಲವೂ ಕೂಡ ಈಗ ಚೆಕ್ ಮಾಡ್ಲಾಗ್ತಾ ಇದೆ ಸೊ ಅಲ್ಲಿ ಏನಾದರೂ ಸ್ಫೋಟ ಆಯಿತಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡ್ಲಾಗ್ತಾ ಇದೆ ಒಟ್ನಲ್ಲಿ ಹೋಟೆಲ್ನ ಇಂಚಿಂಚು ಜಾಗವನ್ನ ಕೂಡ ಬಿಡದೆ ಈಗಾಗಲೇ ತನಿಖೆ ಪ್ರಾರಂಭ ಆಗಿರುವಂಥದ್ದು ರಮೇಶ್ವರಂ ಕೆಫೆಯಲ್ಲಿ ನಿಗೂಢ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಗೆ ಎನ್ ಐ ಎ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ ಪರಿಶೀಲನೆಯನ್ನ ಮಾಡಿದ್ದಾರೆ ವೈದ್ಯರಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ ಎನ್ ಐ ಎ ಅಧಿಕಾರಿಗಳು ಈಗಾಗಲೇ ಮೂವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಏನು ಚಿಕಿತ್ಸೆ ಕೊಡಿಸ್ಲಾಗ್ತಾ ಇದೆಯಲ್ಲ ಅಲ್ಲಿ ನಾವು ಸ್ವರ್ಣ ನಾರಾಯಣಪ್ಪ ಅವರಿಗೇನು ಗಂಭೀರವಾದಂತಹ ಗಾಯಗಳಾಗಿದ್ದಾವೆ ಅನ್ನುವಂತ ಮಾಹಿತಿ ಕೊಟ್ಟವಲ್ಲ ಈಗ ಅಲ್ಲಿ ವೈದ್ಯರಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಈಗ ಅವರ ಸ್ಥಿತಿ ಹೇಗಿದೆ ಇನ್ನು ಮತ್ತೆ ಹೇಗೆಲ್ಲ ಈ ಸ್ಫೋಟದಿಂದ ಅವರಿಗೆ ಏನೆಲ್ಲ ಗಾಯಗಳಾಗಿದ್ದಾವೆ ಅನ್ನೋದ್ರ ಬಗ್ಗೆ ಈಗ ಎನ್ ಐ ಅಧಿಕಾರಿಗಳು ಮಾಹಿತಿಯನ್ನು ಪಡಿತಾ ಇದ್ದಾರೆ ಈಗಾಗಲೇ ಎನ್ ಐ ಎ ಟೀಮ್ ಈಗ ಆಸ್ಪತ್ರೆಗೆ ದೌಡಾಯಿಸಿರುವಂಥದ್ದು ಆಸ್ಪತ್ರೆಯಲ್ಲಿ ಅಲ್ಲಿನ ವೈದ್ಯರಿಂದ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕಲಾಗ್ತಾ ಇದೆ ಯಾಕಂದರೆ ಈ ಒಂದು ತನಿಖೆಯನ್ನು ಎಲ್ಲ ಆಯಾಮಗಳಲ್ಲೂ ಕೂಡ ಮಾಡಬೇಕಾಗುತ್ತೆ ಎಲ್ಲ ಆಯಾಮಗಳಲ್ಲಿ ಪರಿಶೀಲನೆ ಮಾಡಬೇಕಾಗುತ್ತೆ ಮತ್ತೊಂದು ಕಡೆ ಈಗೇನು ಗಾಯಗೊಂಡಿದ್ದಾರೆಲ್ಲ ಒಬ್ರು ಐಸಿಯು ಇದ್ದಾರೆ ಇನ್ನಿಬ್ರು ಉಳಿದಂತೆ ಜನರಲ್ ವಾರ್ಡ್ ಅವ್ರನ್ನ ಮಾತನಾಡಿಸ್ಬೋದಾ ಅವರಿಂದ ಏನೆಲ್ಲ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಸಾಧ್ಯತೆ ಇದೆಯೋ ಆ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಎನ್ ಐ ಎ ಅಧಿಕಾರಿಗಳು ಮುಂದಾಗಿರುವಂಥದ್ದು ಸತ್ಯ ಸದ್ಯಕ್ಕೆ ಈಗ ಪ್ರಾಥಮಿಕ ಮಾಹಿತಿ ಪ್ರಕಾರ ಈಗಾಗಲೇ ಅಲ್ಲಿನ ಆಸ್ಪತ್ರೆಯ ವೈದ್ಯರಿಂದ ಈಗಾಗಲೇ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ನ್ಯೂಸ್ ಏಟಿನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಿವು ಈಗಾಗಲೇ ಎನ್ ಐ ಎ ಅಧಿಕಾರಿಗಳು ಅಲ್ಲಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅಲ್ಲಿನ ಆಸ್ಪತ್ರೆಯ ಸಿಬ್ಬಂದಿಯಿಂದ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಿದ್ದಾರೆ ಅಂದ್ರೆ ಈಗೇನು ಗಾಯಗೊಂಡವರು ಆಸ್ಪತ್ರೆಗೆ ದಾಖಲಾಗಿದ್ದಾರಲ್ಲ ಅವರ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅವ್ರು ಯಾರು ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ದಾಖಲಾತಿ ಆಗಿರುತ್ತೆ ಆಸ್ಪತ್ರೆಗೆ ದಾಖಲು ಮಾಡಿದಂತಹ ಸಂದರ್ಭದಲ್ಲಿ ಹಾಗಾಗಿ ಅಲ್ಲಿ ಪ್ರಾಥಮಿಕವಾಗಿ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಿದ್ದಾರೆ ಮತ್ತೊಂದು ಕಡೆ ಈಗ ಒಬ್ಬರು ಐಸಿಯು ಇದ್ದಾರೆ ಅವರಿಗೆ ಗಂಭೀರವಾದಂತಹ ಗಾಯಗಳಾಗಿದ್ದಾವೆ ಹಾಗಾಗಿ ಅವ್ರನ್ನ ಮಾತನಾಡಿಸುವಂತ ಕೆಲಸ ಈಗ ಆಗಲ್ಲ ಸೊ ಇನ್ನುಳಿದಂತಹ ಇಬ್ಬರಿಗ ಸಾಮಾನ್ಯವಾಗಿ ಒಂದಿಷ್ಟು ಗಾಯಗಳಾಗಿದ್ದಾವೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅವರು ಜನರಲ್ ವಾರ್ಡ್ ನಲ್ಲಿ ಇದ್ದಾರೆ ಅಂದ್ರೆ ಅವರು ಏಬಲ್ ಟು ಟಾಕ್ ಅಂದ್ರೆ ಅವರು ಮಾತನಾಡಬಹುದು ಅನ್ನುವಂತಹ ಸಿಚುವೇಶನ್ ಇದ್ರೆ ಅವ್ರನ್ನ ಎನ್ ಐ ಎ ಅಧಿಕಾರಿಗಳು ಮಾತನಾಡುವಂತಹ ಸಾಧ್ಯತೆ ಇರುತ್ತೆ ಅವರಿಂದಲೂ ಕೂಡ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತಹ ಸಾಧ್ಯತೆ ಇರುತ್ತೆ ಸೊ ಈಗ ಪ್ರಾಥಮಿಕವಾಗಿ ಈಗಾಗಲೇ ಆಸ್ಪತ್ರೆಗೆ ಎನ್ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಈಗಾಗಲೇ ಅಲ್ಲಿನ ಆಸ್ಪತ್ರೆಯ ಅಧಿಕಾರಿಗಳಿಂದ ಆಸ್ಪತ್ರೆಯ ಸಿಬ್ಬಂದಿ ಿಗಳಿಂದ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ ಮತ್ತೊಂದು ಕಡೆ ಹೋಟೆಲ್ ಅಲ್ಲೂ ಕೂಡ ಎಲ್ಲಾ ರೀತಿಯಾದಂತಹ ಪರಿಶೀಲನೆಗಳನ್ನ ಮಾಡಲಾಗ್ತಾ ಇದೆ ನಾವು ಆಗ್ಲಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ ಕೂಡ ಈಗಾಗಲೇ ಬೆಂಗಳೂರು ಕಮಿಷನರ್ ಆಗಿರುವಂತಹ ಬಿ ದಯಾನಂದ್ ಅವರು ಹೋಟೆಲ್ನಲ್ಲೇ ಮೊಕ್ಕಾಮ್ ಹೂಡಿದ್ದಾರೆ ಅಲ್ಲಿನ ಅಧಿಕಾರಿಗಳಿಂದ ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ